ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರಿನ ಬೆಳಕುಂಬ ರಸ್ತೆಯಲ್ಲಿರುವ ಪ್ರಸಿದ್ಧ ಪುರಾತನ ಕಂಚಿನ ಟೀ ಸೆಂಟರ್ನಲ್ಲಿ ನಿನ್ನೆ ತಡರಾತ್ರಿ ಕಳ್ಳತನವಾಗಿದೆ. ಇನ್ನು ಕಳ್ಳತನದ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಟೀ ಅಂಗಡಿಯಲ್ಲಿದ್ದ ಸುಮಾರು 14,000 ಹಣ, 10 ಕೆಜಿ ಟೀ ಪುಡಿ ಹಾಗೂ ಸಿಗರೆಟ್ ಪೊಟ್ಟಣವನ್ನ ಕದ್ದು ಪರಾರಿಯಾಗಿದ್ದಾನೆ. ಇನ್ನು ಈ ಸಂಬಂಧ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾತ್ರಿ ನಿನ್ನೆ ಹಬ್ಬ ಇತ್ತಲ್ಲ, ನಿನ್ನೆ ಸರಿ ಸುಮಾರು ಒಂದು ರಾತ್ರಿ 12:59 ಒಬ್ಬ ಇಲ್ಲಿ ಬರ್ತಾನೆ ನಮ್ಮ ಕೆಫೆಗೆ. ನಾವು ಇತ್ತೀಚೆಗಷ್ಟೇ 1 ತಿಂಗಳಾಗಿತ್ತು ಓಪನ್ ಮಾಡಿ, ಭಾಳ ಹೆಸರಾಗಿತ್ತು, ಭಾಳ ನಿನ್ನೆ ರಶ್ಯೂ ಇತ್ತು. ಅದು ಯಾರು ಬೆಳಗ್ಗೆ ಹೊತ್ತಿನಲ್ಲಿ ವಾಚ್ ಮಾಡಿದ್ರಂತ ಗೊತ್ತಿಲ್ಲ. ಬಟ್ ನೈಟ್ 12:59 ಒಬ್ಬ ಬಂದು ಇಲ್ಲಿ ಸುತ್ತ ಓಡಾಡಿ ಒಂದು 2 ನಿಮಿಷ ಬಿಟ್ಟು ಒಂದು 5 ನಿಮಿಷ ಓಡಾಡಿ ನಂತರ ಇಲ್ಲಿ ನಮ್ಮ ಕೆಫೆದು ಬೀಗನ ಹೊಡೆದು ಒಳಗಡೆ ಹೋಗಿ, ಸೊ ಒಳಗಡೆ ಹೋಗಿ ಎಲ್ಲ ಪರ ಒಂದು ಕ್ಯಾಶ್ ಒಂದು 13,000 to 14,000 ಕ್ಯಾಶ್ ಇತ್ತು, ಚಿಲ್ಲರೆ ಎಲ್ಲ ಸೇರಿ ಕ್ಯಾಶು ಮತ್ತು ಸಿಗರೇಟ್ಸು, ಸಿಗರೇಟ್ ಮೋರ್ ದೆನ್ 25,000 ರುಪೀಸ್ ಸಿಗರೇಟ್ ಇತ್ತು. ಮತ್ತು ಆ ಇಡಿಯಟ್ ಎಂತ ಇದಂದರೆ ಟೀ ಪುಡಿ 10 ಕೆಜಿ ಟೀ ಪುಡಿ ಇತ್ತು. ಟೀ ಪುಡಿ ಮತ್ತು ಈ ಹಾರ್ಲಿಕ್ಸು, ಬೂಸ್ಟು, ಕಾಫಿ ಪುಡಿ ಎಲ್ಲ 4-5 ಕೆಜಿ ಇದ್ವು. ಸೊ ಎಲ್ಲ ಏಲಕ್ಕಿ, ಸೊ ಲೈಕ್ ಈ ಥರ ಪ್ರತಿಯೊಂದೂ ಎಲ್ಲ ಒಂದು ಚೀಲದಲ್ಲಿ ತುಂಬಿಕೊಂಡು ಹೋಗ್ತಾನೆ. ಸುಮಾರು ನಮಗೆ ಕಡಿಮೆ ಅಂದ್ರೂ ಒಂದು 50-60,000 ರೂಪಾಯಿ ಅಷ್ಟು ನಮಗೆ ನಷ್ಟ ಆಗಿರೋದು. ಇಲ್ಲೇನಪ್ಪ ಒಂದು ನಮಗೊಂದು ತುಂಬ ಬೇಜಾರಾಗಿದೆ ಅಂದರೆ ರಾತ್ರಿ ಗೊತ್ತಾಗಿದ್ದ ವಿಚಾರ, ಇಲ್ಲಿ ಪೊಲೀಸವ್ರು ಯಾರು ಗಸ್ತ್ ಬರಲ್ಲ, ನೈಟು ಓಡಾಡಲ್ಲ ಅಂತ ಹೇಳ್ಬಿಟ್ಟು ವಿಷಯ ಗೊತ್ತಾಯಿತು. ಸೊ ಆ ಥರ ಪೊಲೀಸ್ನವ್ರು ಓಡಾಡ್ತಾ ಇದ್ದರೆ ಅಟ್ಲೀಸ್ಟ್ ಒಂದು ಸೇಫ್ಟಿ ಇರುತ್ತೆ, ಜನಗಳಿಗೊಂದು ಭಯ ಇರುತ್ತೆ. ಯಾಕಂದರೆ ಇದು ಮೈನ್ ರೋಡಲ್ಲೇ ಇದೆ, ಮೈನ್ ರೋಡಲ್ಲಿದ್ದೇ ನಾವು ಈ ಥರ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ನಾಳೆ ದಿನ ಒಳಗಡೆ ಇರೋರ ಗತಿ ಏನು? ತೊ ಭಾಳ ಬೇಜಾರಾಗಿದೆ ನಮಗಂತೂ. ರಾತ್ರಿ ಆಗಿದ್ದ ಇನ್ಸಿಡೆಂಟ್, ನಾವು ಎಲ್ಲ ರಾತ್ರಿ 11:30 ತನಕ ಇಲ್ಲೇ ಇದ್ದು ಹೋಗಿದ್ದೀವಿ ಕ್ಲೀನಿಂಗ್ ಎಲ್ಲ ಮಾಡಿ. ಬಟ್ ರಾತ್ರಿ 12:45 ಸಮಯದಲ್ಲಿ ಕರೆಕ್ಟಾಗಿ 15 ನಿಮಿಷ ಮಾತ್ರ ಒಳಗಡೆ ಇದ್ದಾನೆ ಅವನು, ಒಳಗಡೆ ಇದ್ದು ಎಲ್ಲ ತುಂಬ್ಕೊಂಡು ಹೋಗಿದ್ದಾನೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಆಲ್ರೆಡಿ ನಾವು ಇದನ್ನು ಪೊಲೀಸ್ಗೆ ಕಂಪ್ಲೇಂಟ್ ಸಮೇತ ಕೊಟ್ಟಿದ್ದೀವಿ. ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕೊರಟಗೆರೆ ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ 71ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ತುಮಕೂರಿನಲ್ಲಿ ಆಚರಿಸಲಾಯಿತು. ತುಮಕೂರಿನ ಹೊರವಲಯದ ಸಿದ್ಧಾರ್ಥ ನಗರದಲ್ಲಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸಕ್ಕೆ ಬೆಳಗ್ಗೆಯಿಂದಲೇ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರುಗಳು ಆಗಮಿಸಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಪರಮೇಶ್ವರ್ ಅವರ ನಿವಾಸದಲ್ಲಿ ಅಭಿಮಾನಿಗಳು ಮಹಾಪೂರವೇ ತುಂಬಿ ಹೋಗಿತ್ತು. ಪಟಾಕಿ ಸಿಡಿಸಿ, ಕೇಕ್ ಕತ್ತರಿಸಿ, ಹೂಗುಚ್ಛಗಳನ್ನು ಪರಮೇಶ್ವರ್ ಅವರಿಗೆ ನೀಡಿ ಅಭಿನಂದಿಸಲು ಮುಗಿಬೀಳುತ್ತಿದ್ದರು. ಸಿದ್ದರ ಬೆಟ್ಟದ ರಂಭಾಪುರಿ ಶಾಖಾ ಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು, ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಪಾಲಿಕೆ ಸದಸ್ಯ ಕುಮಾರ್, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಮಾಜಿ ಮೇಯರ್ ಅಸ್ಲಂ ಪಾಷಾ ಸೇರಿದಂತೆ ತುಮಕೂರು, ಕೊರಟಗೆರೆ ಮತ್ತು ಮಧುಗಿರಿ ಕ್ಷೇತ್ರದಿಂದ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಪರಮೇಶ್ವರ್ ಅವರನ್ನು ಅಭಿನಂದಿಸಿದರು. ಇನ್ನು ಮಾಜಿ ಸಚಿವ ಚನ್ನಿಗಪ್ಪರವರ ಪುತ್ರ ಕುಮಾರ್ ಅವರು ಆಗಮಿಸಿ ಪರಮೇಶ್ವರ್ ದಂಪತಿಗಳನ್ನು ಅಭಿನಂದಿಸಿದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಗೊಳಿಸುವ ಮೂಲಕ ಮತ್ತೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಕೊರಟಗೆರೆ ಕ್ಷೇತ್ರದ ಜನರು ತಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿ, ವಿಶ್ವಾಸದಿಂದಾಗಿ ಮತ್ತು ಶಾಸಕರಾಗಿ ಆಯ್ಕೆಯಾಗುವ ವಿಶ್ವಾಸ ವ್ಯಕ್ತಪಡಿಸಿದರು. 21ನೇ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬಂದಿರತಕ್ಕಂಥ ಅವರ ಅಭಿಮಾನಿಗಳು, ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಇವತ್ತು ಒಂದು ಕಾಲದಲ್ಲಿ ಚೆನ್ನಿಗಪ್ಪನ ರಾಜಕಾರಣಕ್ಕೆ ಬರೋಂಥ ಸಂದರ್ಭದಲ್ಲಿ ರಾಜಕೀಯ ಅಂದರೆ ಏನು ಅಂತ ಚೆನ್ನಿಗಪ್ಪನವ್ರಿಗೆ ಅರ್ಥ ಆಗಿರಲಿಲ್ಲ. ಅದು ಅರ್ಥ ಮಾಡಿಕೊಡೋದಂಥ ರಾಜಕೀಯ ಗುರುಗಳೇ ನಮ್ಮ ಜಿ ಪರಮೇಶ್ವರಪ್ಪಜಿಯವರು. ಆದ್ದರಿಂದ ಅವರು ಒಂದು ಮಾತು ಹೇಳಿದರು, ನೋಡಪ್ಪ ಕುಮಾರ್, ನೀನು ರಾಜಕೀಯ ಮಾಡೋವಂಥ ಆಸೆ ಇದ್ದರೆ, ವಿಶ್ವಾಸ ಇದ್ದರೆ ಜಿ ಪರಮೇಶ್ವರ್ಗೆ ಹೋಗಿ ಕಾಲು ನಮಸ್ಕಾರ ಮಾಡಿ, ಅಪ್ಪಾಜಿ ನಿಮ್ಮ ನೆಳ್ಳಲ್ಲಿ ನಿಮ್ಮ ಆಶೀರ್ವಾದಲ್ಲಿ ನೀನು ಬೆಳಿಬೇಕು, ನಿಮ್ಮ ಆಶೀರ್ವಾದ ಬೇಕಪ್ಪಾಜಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹೋಗಿ ನೀನು ನಮಸ್ಕಾರ ಮಾಡ್ಕೋ. ಅವ್ರು ಯಾವತ್ತಿದ್ರು ನೀನು ಕೈ ಬಿಡಲ್ಲ. ನನಗೆ ಹೆಂಗೆ ರಾಜಕೀಯ ಗುರುಗಳಾಗಿದ್ದೀರ, ನೀನು ಕೂಡ ರಾಜಕೀಯ ಗುರುಗಳು ಅಂದ್ಕೊಂಡು ಅವ್ರನ್ನ. ಶಿವಕುಮಾರ ಸ್ವಾಮೀಜಿ ಇಷ್ಟ ನಿಮಗೆ, ನಿನಗೆ ಜಿ ಪರಮೇಶ್ವರ ಅಪ್ಪಾಜಿಯವ್ರು ಅಷ್ಟೇ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಮುಂದುವರಿ ಅವ್ರು ನೀನು ಬೆಳೆಸೇ ಅಂತಕ್ಕಂಥ ಮಾತು ಹೇಳಿದರು. ಅಂದರೆ ಅನೇಕ ರಾಜಕಾರಣಿಗಳು ನಮ್ಮ ರಾಷ್ಟ್ರ ಮತ್ತು ನಮ್ಮ ರಾಜ್ಯದಲ್ಲಿದ್ದಾರೆ, ಆದರೆ ಇಷ್ಟೊಂದು ಘನತೆ, ಗೌರವ, ಬಡವರ ಮೇಲೆ ಕಾಳಜಿ, ವಿದ್ಯಾಸಂಸ್ಥೆಗಳಿಗೆ ಬಡವರ ಮಕ್ಕಳಿಗೆ ಕೊಡತಕ್ಕಂಥ ಸಹಾಯ ಧನಗಳು, ಅಂದರೆ ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ಅವರೆಲ್ಲ ತಾಳ್ಮೆ ಕೊಡಿರ್ತಕ್ಕಂಥ
ದೇವಾನ ದೌತ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಯಾಕೆಂದರೆ ಒಂದು ಪಂಚಾಯತಿ ಮೆಂಬರ್ ಆದರೆ ರೀಬಿಲ್ಡ್ ಟೈರ್ ಕಾರ್ ಮಾಡಿಕೊಂಡು ತಲೆ ನಿಲ್ಲಲ್ಲ. ಅಂಥದ್ರಲ್ಲಿ ಇಷ್ಟೆಲ್ಲ ದೇವ್ರ ಪರಮಾತ್ಮ ಅವರು ಕೊಟ್ಟರು ಕೂಡ ಬಡವರು ಕಂಡ್ರೆ ಅಷ್ಟೇ ಕಾಲೇಜಿ ವಿಶ್ವಾಸದಲ್ಲಿ ಪಾಪ. ಪರಮೇಶ್ವರ್ ಅವರು ಒಬ್ಬ ಅಪರೂಪದ ರಾಜಕಾರಣಿಯಾಗಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಲು ಅವಿರತವಾಗಿ ಶ್ರಮಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಹೇಳಿದ್ದಾರೆ. ಈ ರಾಜ್ಯ ಕಂಡ ಸರಳ ಸಜ್ಜನ ಅಪರೂಪದ ರಾಜಕಾರಣಿ ಯಾವತ್ತೂ ಕೂಡ ಬಡವರ ಯೋಜನೆಗಳನ್ನು ರೂಪಿಸಿಕೊಂಡು ಜನರ ಜೊತೆ ಸರಳವಾಗಿ ಬೆರೆತುಕೊಂಡು ಈ ನಾಡಿಗೆ ದೇಶಕ್ಕೆ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸುತ್ತಿರುವ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಕೊರಟಗೆರೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ 8 ವರ್ಷಗಳ ಕಾಲ ಸತತ KPCC ಅಧ್ಯಕ್ಷರಾಗಿ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತಿನ ದಿನ ಡಾಕ್ಟರ್ ಜಿ ಪರಮೇಶ್ವರ್ ಅವರದು ಹುಟ್ಟಿದ ಹಬ್ಬ ಶುಭಾಶಯಗಳು. ನಮ್ಮ ಇಕ್ಬಾಲ್ ಅಹಮದ್, ರಫೀಕ್ ಅಹಮದ್, ಶಫಿ ಅಹಮದ್ ಸಾಹೇಬ್ರು, ಎಲ್ಲ ಲೀಡರ್ಸ್ಗಳು, ಫಯಾಜ್ ಅಹಮದ್ ಸಾಹೇಬ್ರು, ಅಕ್ರಮ್ ಸಾಹೇಬ್ರು, ಎಲ್ಲರೂ ನಮ್ಮ ಮುಖಂಡರು, ಮುತಲ್ಲಿಗಳು, ಮಸೀದಿ ಅಧ್ಯಕ್ಷರುಗಳು, ಈ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ದಿನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾನೊಬ್ಬ ಪ್ರಥಮ ಅಧ್ಯಕ್ಷ ಆಗಿ ಪರಮೇಶ್ವರ್ ಅವರು ಇನ್ನು ಉನ್ನತ ಅಧಿಕಾರ ಹಿಡಿಯಲೆಂದು ಪಾಲಿಕೆ ಸದಸ್ಯ ಕುಮಾರ್ ಆಶಿಸಿದ್ದಾರೆ. ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರದ್ದು 71ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಇವತ್ತು ಒಂದು ಹಬ್ಬದ ರೀತಿಯಲ್ಲಿ ಇಡೀ ರಾಜ್ಯಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಪರಮೇಶ್ವರ್ ಅಭಿಮಾನಿಗಳು ಬಂದು ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ಒಂದು ಸಂತೋಷ ಏನು ಅಂದರೆ ಪರಮೇಶ್ವರ್ ಸಾಹೇಬ್ರದ್ದು ಏನು ನಮ್ಮ ಜಿಲ್ಲೆಗಾಗಲಿ, ಈ ರಾಜ್ಯಕ್ಕಾಗಲಿ ಕೊಡುಗೆ ಅಪಾರ. ಮುಂದಿನ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೊಡಗೇರಿ ಕ್ಷೇತ್ರದಲ್ಲಿ ಅವರು ಜಯಭೇರಿ ಬಾರಿಸ್ ಬಂದು ಏನು ಕಳೆದ ಬಾರಿ ಉಪಮುಖ್ಯಮಂತ್ರಿ ಆಗಿರೋ ಅದಕ್ಕಿಂತ ಉನ್ನತ ಸ್ಥಾನನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅವ್ರಿಗೆ ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪರಮೇಶ್ವರ್ ಅವರು ಮುಂದೆ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯಲೆಂಬುದೇ ಅವರ ಅಭಿಮಾನಿಗಳು, ಕಾರ್ಯಕರ್ತರ ಅಭಿಲಾಷೆ ಆಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಒಳಚರಂಡಿ ಯೋಜನೆ ಕಾಮಗಾರಿ ಗುತ್ತಿಗೆದಾರರಿಂದ ವಿಳಂಬ ಮಾಡದಂತೆ ಶೀಘ್ರವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಒದಗಿಸುವಂತೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಚಿಕ್ಕನಾಯಕನಹಳ್ಳಿಯಲ್ಲಿ ಅಧಿಕಾರಿಗಳಿಗೆ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಪುರಸಭಾ ಮುಂಭಾಗದಲ್ಲಿ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಯೋಜನೆಯ ಶಂಕುಸ್ಥಾಪನೆ ನೆರವೇರಿಸಿ ಕನ್ನಡ ಸಂಘದ ವೇದಿಕೆಯಲ್ಲಿ ಆಯೋಜಿಸಿದ್ದ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಕರ್ತವ್ಯವಾಗಿದೆ. ಹೀಗಾಗಿ ರಾಜ್ಯದಾದ್ಯಂತ ಒಳಚರಂಡಿ ಕಾಮಗಾರಿಗೆ 9,000 ಕೋಟಿ ಹಣವನ್ನು ಮೀಸಲಿರಿಸಲಾಗಿದೆ ಎಂದರು. ಈ ಜಿಲ್ಲೆಯಲ್ಲಿ ಸಮಗ್ರವಾಗಿ ಒಳಚರಂಡಿ ವ್ಯವಸ್ಥೆ ಆಗಬೇಕು, ಇಲ್ಲಿನ ನಾಗರಿಕರು ನೆಮ್ಮದಿ ಇರತಕ್ಕಂತಹ ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳಿ ಅದನ್ನು ಮಾಡಿಸಿಕೊಂಡವರು ಈ ಸಮಾರಂಭದ ಅಧ್ಯಕ್ಷರು, ಏನು ಕಾನೂನು ಮತ್ತು ಸಣ್ಣ ನೀರಾವರಿ ಸಚಿವರು, ಆ ನಿರ್ಮಾಣ ಈಗಾದಂತಹ ನಾವೆಲ್ಲರೂ ಮಾರ್ಗದರ್ಶಕರಾದ ಸನ್ಮಾನ್ಯ ಮಾಧುಸ್ವಾಮಿಯವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳ ಪುರಸಭೆಯ ಅಧ್ಯಕ್ಷರಾದಂತಹ ಪುಷ್ಪ ಹನುಮಂತ. ನಂತರ ಕಾನೂನು ಮತ್ತು ಸಂಸದೀಯ ಸಚಿವ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಒಳಚರಂಡಿ ಯೋಜನೆ ಬಹಳ ಹಿಂದೆಯೇ ಆಗಬೇಕಿತ್ತು. ಕಾಮಗಾರಿ ಆರಂಭಿಸಿರುವ ಕಡೆ ಮುಗಿಸುವವರೆಗೂ ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ಳದಂತೆ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ ಎಂದರು. ಅದೇ ದುಡ್ಡನ್ನು ಪೂರ್ಣಗೊಳಿಸಿ ಚಿಕ್ಕನಾಯಕನಹಳ್ಳಿಯಲ್ಲಿ ಎಲ್ಲೆಲ್ಲಿ ಚರಂಡಿ ಮಾಡಬಹುದು ಬಹುತೇಕ ಚರಂಡಿ ಕಾಮಗಾರಿಗಳನ್ನು ನಾವು ಮಾಡಿದ್ದೇವೆ. ಆ ಚರಂಡಿಗಳು ಅಲ್ಲಿ ಸ್ವಲ್ಪ ಅಂತಿಮ ಇರೋದನ್ನು ಈ ಸಲ 2-3 ಅನುದಾನಗಳನ್ನು ಸೇರಿಸಿಕೊಂಡು ಕಂಪ್ಲೀಟ್ ಮಾಡಿಕೊಡಿ ಅಂತ ಕೇಳಿದ್ದೇವೆ. KPMD SSP ಅವರು ಇತ್ತೀಚೆಗೆ ನಮ್ಮ 5 ಲಕ್ಷ ಕೇಂದ್ರ ಕೆಪಾಸಿಟಿ ಟ್ಯಾಂಕ್ ಪ್ರತಿ ಟೌನಲ್ಲೇನು ಕಡಿಮೆಯಾಗಿ ನೀರು ಸರಬರಾಜು ಮಾಡುವಂಥ ಪೈಪ್ ಲೈನ್ ಇತ್ತು, ಅದನ್ನು ಕೂಡ ದುರಸ್ತಿ ಮಾಡಿಕೊಟ್ಟಿದ್ದೇವೆ. ಇದೆಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಊರಲ್ಲಿ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ಕೆಲಸಗಳು ಮಾಡಿದ್ದಾರೆ. ಪೈಪ್ ಲೈನ್ ಬಹುಶಃ 2 ವರ್ಷದಿಂದ ಬಹುಶಃ ಸರ್ಕಾರ ಮತ್ತು ವರ್ಣ ನಿಯಮ ಕುಂಬೆ ಚಿಕ್ಕನಾಯಕನಹಳ್ಳಿ ಕುಡಿಯೋ
ಇನ್ನು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಕೆಪಿ ಮೋಹನ್ ರಾಜ್ ಮಾತನಾಡುತ್ತಾ ಯೋಜನೆ ಬಗ್ಗೆ ಎಳೆ ಎಳೆಯಾಗಿ ವಿವರಣೆ ಮಾಡುತ್ತಾ ಸಾರ್ವಜನಿಕರು ಯಾರು ತಾತ್ಸಾರ ಮಾಡಬೇಡಿ ಇದರ ಸದುಪಯೋಗ ಪಡಿಸಿಕೊಂಡು ಪಟ್ಟಣದ ಸೌಂದರ್ಯಕ್ಕೆ ಸಹಕರಿಸುವಂತೆ ಮನವಿ ಮಾಡಿದರು ಮಾರ್ಗದರ್ಶನ ಮಂಡಳಿಯ ಶ್ರಮ ಈ ಸ್ಕೀಮ್ ಅಲ್ಲಿ ಖಂಡಿತವಾಗಿ ನಿರಂತರವಾಗಿ ಇರುತ್ತೆ ಅಂತ ನಾನು ಹೇಳ್ತಾ ಈ ಸ್ಕೀಮ್ ಬಗ್ಗೆ ಒಂದು ಮುಂದೆ ಒಂದು ಮಾತನಾಡುತ್ತೇನೆ. ಸಾಮಾನ್ಯವಾಗಿ ನಾವು ಸರ್ಕಾರದಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಮಣಿಪಾಲದಲ್ಲಿ ಕುಡಿಯುವ ನೀರು ಮತ್ತು ಒಳಚರಂಡಿ ಕಾರ್ಯಕ್ರಮ ಮಾಡುವುದು ನಮ್ಮ ಜವಾಬ್ದಾರಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಕುಡಿಯುವ ನೀರು ಮತ್ತು ಒಳಚರಂಡಿ ಕಾರ್ಯಕ್ರಮ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಮಾಡ್ತೇವೆ. ಇಲ್ಲಿ ಏನೇ ವಿಶೇಷ ಎಂದರೆ ನಾವು ರಾಜ್ಯದಲ್ಲಿ ಮೊತ್ತ ಮೊದಲನೇ ಬಾರಿ ನಾವು ಡಿಟಿಒಟಿ ಸ್ಕೀಮ್ ಅಂತ ಆ ಸ್ಕೀಮ್. ಇನ್ನು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಪುಷ್ಪ, ಉಪಾಧ್ಯಕ್ಷೆ ಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ದಯಾನಂದ್, ಪೂರ್ಣಿಮಾ, ರತ್ನಮ್ಮ, ಸಿಡಿ ಸುರೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚಿದಾನಂದ್ ಅಮುಕ್ ಟಿವಿ, ಚಿಕ್ಕನಾಯ್ಕನಹಳ್ಳಿ. ಆ ಕೆರೆ ದೇವರ ಕಾರ್ಯಗಳಿಗೆ ಬಳಸುವ ಕೆರೆ. ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರವಾಸಿಗರಿಗೆ ಹಾಟ್ಸ್ಪಾಟ್. ವೀಕೆಂಡ್ ಬಂತೆಂದರೆ ಮೋಜು ಮಸ್ತಿ, ಮಕ್ಕಳಿಗೆ ಖುಷಿ ನೀಡುತ್ತಿರುವ ಜಲಧಾರೆಯಾಗಿತ್ತು. ಇದೀಗ ಆ ಕೆರೆ ನೀರನ್ನ ಎರಡು ಜಿಲ್ಲೆಗೆ ಕುಡಿಯಲು ಯೋಜನೆ ರೂಪಿಸುತ್ತಿದ್ದಾರೆ. ಯಾವುದು ಆ ಕೆರೆ, ಏನಿದು ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಹೌದು, ಇದುವೇ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಗಡಿಭಾಗದಲ್ಲಿರುವ ಅತ್ಯಂತ ದೊಡ್ಡ ಕೆರೆ ದೇವರಕೆರೆ. ಒಂದೆಡೆ ಜುಳುಜುಳು ನೀನಾದ ಹಾಲ್ನುರೆ ಬೀರುವ ಕೆರೆ, ಪ್ರಕೃತಿ ಸೊಬಗು, ಮಕ್ಕಳ ಹಾಗೂ ಸ್ಥಳೀಯರ ಸಂತಸ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವ ದೇವರ ಅಮಾನಿ ಕೆರೆಯ ಕೋಡಿಯಲ್ಲಿ. ಇತ್ತೀಚೆಗೆ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಈ ಕೆರೆ ಕೋಡಿಯಾಗಿದೆ. ರೈತರಲ್ಲಿ ಸಂತಸ ಒಂದೆಡೆಯಾದರೆ ಮತ್ತೊಂದೆಡೆ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಹಾಗೂ ವೀಕೆಂಡ್ನಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಮಲೆನಾಡ ವೈಭವ ಸೃಷ್ಟಿ ಮಾಡಿದೆ ಎನ್ನುತ್ತಾರೆ ಸ್ಥಳೀಯರು. ಅಮಾನಿಕೆರೆ ಇವತ್ತು ತುಂಬಿ ತುಳುಕ್ತಾ ಇದೆ. ನೋಡೋಕ್ಕೆ ಒಂದು ಸುಂದರವಾದ ದೃಶ್ಯ, ಆನಂದ. ಇನ್ ಸುತ್ತಮುತ್ತಲು ಹಳ್ಳಿಯವರೆಲ್ಲ ಈ ನೀರು ನೋಡಿ ಎಷ್ಟು ವರ್ಷ ಆಗಿತ್ತು, ಭಾಳ ವರ್ಷಗಳಿಂದ ಬರೀ ಕೆರೆನೇ ಕಾಣ್ತಿತ್ತು, ನೀರು ಹರಿಯೋದು ಕಾಣಿಸ್ತಿರ್ಲಿಲ್ಲ. ಇವತ್ತಂತೂ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಇಲ್ಲಿ ಭಾಳ ಎಂಜಾಯ್ ಮಾಡ್ತಿದ್ದಾರೆ. ಅದು ವೀಕೆಂಡು, ಇವತ್ತು ಸಂಡೇ ಇರೋದ್ರಿಂದ ನಾವು ಸಹ ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ, ಮಕ್ಕಳನ್ನ ರಜಾ ಇರೋದಕ್ಕೆ ಕರ್ಕೊಂಡ್ಬಂದು ಭಾಳ ಖುಷಿ ಅನ್ನಿಸ್ತಾ ಇತ್ತು. ಸರ್ಲಿ, ಅದು ಇಲ್ಲಿ ಹತ್ರವಾಗಿ ಶಿವಗಂಗೆ ಇರೋದ್ರಿಂದ ಬೆಂಗಳೂರಿಂದ ಸಹ ಬರ್ತಾ ಇರ್ತಾರೆ ಜನ, ಅವ್ರಿಗೆ ಗೊತ್ತಿಲ್ಲ ಬೆಂಗಳೂರಿನವ್ರಿಗೆ ಇಲ್ಲಿರೋದು ಇಷ್ಟು ಹತ್ರದಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅಲ್ಲೆಲ್ಲ ಈ ಥರ ಫಾಲ್ಸ್ ಥರ ಕ್ರಿಯೇಟ್ ಆಗಿದೆ ಅಂತೇಳಿ ಗೊತ್ತಿಲ್ಲ. ಗೊತ್ತಾದ್ರೆ ಇನ್ನೂ ವಿಶೇಷವಾಗಿ ಇದು. ಇನ್ನು ಈ ಕೆರೆ ದಡದಲ್ಲಿರುವ ಸ್ಥಳೀಯ ಮಸ್ಕಲ್ ಗ್ರಾಮದ ನಿವಾಸಿ ರಾಜು ಮಾತನಾಡಿ, ಸ್ಥಳೀಯವಾಗಿ ನಮ್ಮ ಗ್ರಾಮದ ಕೆರೆ ಕೋಡಿಯಾಗಿರುವುದು ಸಂತಸ ತಂದಿದೆ. ಇಂತಹ ಜಲಧಾರಿಯಲ್ಲಿ ಈಜಾಡಲು ಸುಂದರ ತಾಣವಾಗಿದೆ. ಶಾಲಾ ರಜೆಯ ನಿಮಿತ್ತ ಬೆಂಗಳೂರಿನಿಂದ ಬಂದ ಮಕ್ಕಳನ್ನು ಸಹ ಇಲ್ಲಿಗೆ ಕರೆತಂದು ಸಂಭ್ರಮಿಸುತ್ತಿದ್ದೇವೆ ಎಂದರು. ಇದೇ ಗ್ರಾಮದವರು, ಮಸ್ಕಲ್ ಗ್ರಾಮದವರು. ನಾವು ನನ್ನ ಬುದ್ಧಿ ಕಂಡಂಗೆ ಚಿಕ್ಕ ವಯಸ್ಸಲ್ಲಿ ಅಂದರೆ 20 ವರ್ಷದ ಹಿಂದೆ ಈ ಥರ ನೀರು ನಮಗೆ ತೂಬು ಹರಿತಾ ಇದ್ದಿದ್ದು. ಸಾಮಾನ್ಯವಾಗಿ ನಮಗೆ ಇವು ತುಂಬ ಸಂತೋಷ. ಏನು ಅಂತ ಅಂದರೆ ತುಂಬ ಮಳೆ ಆಗಿದೆ ಈ ಸರಿ, ಮತ್ತು ತುಂಬ ಮಳೆ ಆಗಿರೋದ್ರಿಂದ ಇದೇ ವರ್ಷ ಕೋಡಿ ಬಿದ್ದಿರೋದು. ನಮಗೆಲ್ಲ ತುಂಬ ಹರ್ಷ ಇದೆ, ಮತ್ತು ಮಕ್ಕಳು ಮರಿ ಎಲ್ಲ ತುಂಬ ಆಟ ಆಡೋಕ್ಕೆಲ್ಲ ತುಂಬ ಇಷ್ಟಪಡ್ತಾ ಇದ್ದಾರೆ. ಇದೊಂದು ಪ್ರೇಕ್ಷಣೀಯವಾದ ಸ್ಥಳವಾಗ್ತಾ ಇದೆ. ಇವತ್ತು ರಜೆ ಇರೋದ್ರಿಂದ 100,000 ಜನ 1,000,000 ಜನ ಅಂತ ಹೇಳಬೇಕು, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇದೊಂದು ಪ್ರೇಕ್ಷಣೀಯವಾದ ಸ್ಥಳವಾಗ್ತಾ ಇದೆ. ಇನ್ನು ಬೆಂಗಳೂರಿನ ವಿದ್ಯಾರ್ಥಿನಿ ಮೇಘ ಮಾತನಾಡಿ, ಶಾಲಾ ರಜೆ ಇದ್ದ ಕಾರಣ ನಮ್ಮ ದೊಡ್ಡಪ್ಪನ ಮನೆಗೆ ಬಂದ ಹಿನ್ನೆಲೆ ನಮಗೆಲ್ಲ ಜಲಧಾರಿಗಳ ನಡುವೆ ಆಟ ಆಡಲು ಅನುಭವ ಆಯಿತು. ಇಂತಹ ಸನ್ನಿವೇಶ ನೋಡಲು ಜೋಗ ಜಲಪಾತಕ್ಕೆ ಹೋಗಬೇಕು. ಇದರ ಹಿನ್ನೆಲೆ ನಮ್ಮ ಗ್ರಾಮದಲ್ಲಿಯೇ ಈಜಾಡುತ್ತಾ ಎಂಜಾಯ್ ಮಾಡುವ ಅವಕಾಶ ಸಿಕ್ಕಿದೆ ಎಂದರು.
ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ನಮ್ಮ ದೊಡ್ಡಪ್ಪನ ಮನೆಗೆ ಅಂತ ಬಂದಿದ್ದ. ಕೋಡಿ ಹರಿತಿರದಿಂದ ನಾವೆಲ್ಲರೂ ಓಡ್ ಬಂದು ಇಲ್ಲೆಲ್ಲ ನೀರ ಆಟ ಆಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನಾವು ಬೇರೆ ಕಡೆ ಫಾಲ್ಸ್ಗೆಲ್ಲ ಹೋಗ್ತೀವಿ, ಬಟ್ ಇಲ್ಲೇ ನಮ್ಮ ಊರಲ್ಲೇ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ. ನೀರು ಹರಿತಿದೆ ಕಾಲ ಹತ್ರ ಇಲ್ಲಿ. ಅರೆ ಬೆಂಗಳೂರಲ್ಲಿ ಯಾವ ಸ್ಕೂಲ್ಗೆ ಹೋಗ್ತೀಯಾ? ನಾನು ಚರ್ಚ್ ಸ್ಕೂಲ್ಗೆ ಹೋಗ್ತೀನಿ, ಸ್ಟೋನ್ ಸ್ಯಾಂಡ್ ಸೆಂಟ್ ಮೇರಿಸ್ ಹೈ ಸ್ಕೂಲ್. ಇಲ್ಲಿ ಯಾರ ಮನೆ? ನಿಮ್ಮ ದೊಡ್ಡಪ್ಪ ಅವ್ರ ಮನೆಗೆ ಬಂದಿದ್ಯಾ? ಹಾಂ. ಏನನ್ಸುತ್ತೆ ಈ ನೀರೆಲ್ಲ ನೋಡಿದಾಗ ನಿನಗೆ? ತುಂಬ ಖುಷಿ ಅನಿಸುತ್ತೆ, ಆಟ ಆಡಬೇಕು ಅನಿಸುತ್ತೆ. ಆಟ ಆಡಿ ಎಷ್ಟೋ ಜನ. ಹಾಂ. ಅಂದರೆ ರಜಕ್ಕೋಸ್ಕರ ದೊಡ್ಡಪ್ಪ ಅವ್ರ ಮನೆಗೆ ಬಂದಿದ್ಯಾ? ಹಾಂ, ಒಂದು ಪೂಜೆ ಇಟ್ಕೊಂಡಿದ್ದೀವಿ, ಅದು ಅದ್ರ ಮೇಲೆ ಬಂದಿರೋದ್ರಿಂದ ಇಲ್ಲಿ ನೀರಲ್ಲಿ ಆಟ ಆಡ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ, ಎಷ್ಟೊಂದು ಜನ ಬಂದು ಹೋಗ್ತಾ ಇದ್ದಾರೆ. ಇನ್ನು ಶಿವಗಂಗಾ ಬೆಟ್ಟದ ತಪ್ಪಲಿನಲ್ಲಿರುವ ದೇವರ ಅಮಾನಿ ಕೆರೆ ಕೋಡಿ ಬಿದ್ದಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಇಂತಹ ಜಲಧಾರೆ ಇಂದು ನಮ್ಮಲ್ಲಿಯೇ ಇರುವುದರಿಂದ ಸ್ಥಳೀಯರಲ್ಲಿ ಸಂತಸ ಮೂಡಿದೆ. ವೀಕೆಂಡ್ನಲ್ಲಿ ತಮ್ಮ ಮಕ್ಕಳ ಜೊತೆ ಬಂದು ಎಂಜಾಯ್ ಮಾಡಿ ಎನ್ನುತ್ತಾರೆ ದೇವರ ಅಮಾನಿ ಕೆರೆಯಲ್ಲಿ ನೀರಿನ ಮಧ್ಯೆ ಜಲಕ್ರೀಡೆ ಆಡಿದ ಉತ್ಸಾಹಿಗಳು. ತಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ದಾಬಸ್ಪೇಟೆ. ವಿರಾಮದ ಬಳಿಕ ಅಮೋಘವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಪತ್ರಿಕಾ ಮಾಧ್ಯಮಕ್ಕೆ ತನ್ನದೇ ಆದ ಪಾವಿತ್ರ್ಯತೆ ಇದ್ದು ಕೆಲವು ಅಪ್ರಮಾಣಿಕ ಪತ್ರಕರ್ತರಿಂದ ಪತ್ರಿಕಾ ಮಾಧ್ಯಮವು ದಾರಿ ತಪ್ಪುತ್ತಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಚೇಳೂರಿನಲ್ಲಿ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಚೇಳೂರಿನಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಪತ್ರಕರ್ತರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದಾಗ ಮಾತ್ರ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಲು ಸಾಧ್ಯ. ಶಾಸಕಾಂಗ ಕಾರ್ಯಾಂಗಕ್ಕಿಂತಲೂ ಹೆಚ್ಚಿನ ಶಕ್ತಿ ಪತ್ರಿಕಾ ರಂಗಕ್ಕೆ ಇದ್ದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಮಾಡುತ್ತಿರುವ ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು. ಸಾಹಿತಿ ಎಚ್ ಕೆ ನರಸಿಂಹಮೂರ್ತಿ ಮಾತನಾಡಿ, ಪತ್ರಿಕೆಗಳಿಗೆ ಸಮಾಜದ ತಪ್ಪನ್ನು ತಿದ್ದುವ ಶಕ್ತಿಯಿದೆ. ಕನ್ನಡದ ದಿನಪತ್ರಿಕೆಗಳು ಬೆಳೆದು ಬಂದ ಹಾದಿಯನ್ನು ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಮೊದಲ ಪತ್ರಿಕಾ ಆರಂಭದಿಂದ ಹಿಡಿದು ಇಂದಿನ ಸಾಮಾಜಿಕ ಜಾಲತಾಣಗಳ ವಿಚಾರದವರೆಗೂ ಸಹ ಎಳೆಯಾಗಿ ಬಿಚ್ಚಿಟ್ಟರು. ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಇತ್ತೀಚೆಗೆ ಕೆಲವು ಪತ್ರಕರ್ತರು ಪತ್ರಿಕಾ ರಂಗವನ್ನು ದಾರಿ ತಪ್ಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇದರಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರಿಗೂ ಕೆಟ್ಟ ಹೆಸರು ಬರುತ್ತಿದೆ ಎಂದರು. ಸಮಾಜದ ಕೈಗಣನೆಯಿಂದ ಹೇಳಿಕೊಂಡಿದ್ದೇವೆ.
ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಪತ್ರಿಕೆ ಹಂಚುವ ಹುಡುಗರಿಗೆ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಅಂಜಿನಪ್ಪ, ಉಪಾಧ್ಯಕ್ಷ ಕೆಟಿ ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣಪ್ಪಸ್ವಾಮಿ, ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಿವಕುಮಾರ್, ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪ್ರಸನ್ನ ಅಮುಕ್ ಟಿವಿ, ದೊಡಗುಣಿ. ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನ ರಂಗಪುರ ರಾಯರ ತೋಟದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ದೇವಾಲಯದ ಲೋಕಾರ್ಪಣೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನೂತನ ದೇವಾಲಯದ ಲೋಕಾರ್ಪಣೆ ಅಂಗವಾಗಿ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶ ತ್ಯಾಗಕ್ಕೆ ಹೆಸರಾದ ದೇಶ ಸಮಾಜಕ್ಕಾಗಿ ಯಾರು ತ್ಯಾಗ ಮಾಡಿರುತ್ತಾರೋ ಅಂತಹವರು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುತ್ತಾರೆ. ಹನುಮಂತ ತ್ಯಾಗದ ಸಂಕೇತವಾಗಿದ್ದು ದೇಶದ ಪ್ರತಿಯೊಂದು ಗ್ರಾಮದಲ್ಲೂ ಹನುಮಂತನ ದೇವಾಲಯವನ್ನು ಕಾಣಬಹುದಾಗಿದೆ. ರಾಮ ಭಕ್ತಿಯಲ್ಲಿ ಹನುಮಂತನ ಶ್ರೇಷ್ಠರಾಗಿ ನಿಲ್ಲುತ್ತಾರೆ. ಹಿಂದೂ ಸಮಾಜದ ಜಾತಿ ಹೆಸರಿನಲ್ಲಿ ಒಡೆದು ಹೋದಾಗ ದೇಶದ ಮೇಲೆ ಆಕ್ರಮಣಗಳಾಗಿವೆ. ದೇಶಕ್ಕಾಗಿ ಪ್ರತಿಯೊಬ್ಬರೂ ಹನುಮಂತನಾಗಬೇಕು ಎಂದು ತಿಳಿಸಿದರು. ಹನುಮಂತನ ಜೊತೆ ರಾಮ ಇರಲಿ, ಆದರೆ ರಾಮ ಎಲ್ಲಿಗಿಂತ ಹನುಮಂತ ಇದ್ದೇ ಇರಲಿ, ರಾಮನಿಗಿಂತಲೂ ಹನುಮಂತ ಭಾರತ ಇತಿಹಾಸದಲ್ಲಿ ದೊಡ್ಡವನಾದ. ಯಾಕೆಂದ್ರೆ ಒಂದೇ ಕಾರಣಕ್ಕೋಸ್ಕರ ಈ ಭೂಮಿ, ಈ ದೇಶ ರಚನೆ ಆಗಿರೋದು ತ್ಯಾಗದ ಆಧಾರದ ಮೇಲೆ, ಇಲ್ಲಿ ಭೋಗದ ಆಧಾರದ ಮೇಲೆ ಈ ದೇಶವನ್ನ ರಚನೆ ನಮ್ಮ ಹಿರಿಯರು ಋಷಿಮುನಿಗಳು ರಚನೆ ಮಾಡಲಿಲ್ಲ. ತ್ಯಾಗದ ತ್ಯಾಗದ ಆಧಾರದ ಮೇಲೆ ಈ ದೇಶವನ್ನ ಸಮಾಜವನ್ನ ರಚನೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಈ ದೇಶದಲ್ಲಿ ಸರ್ವಶ್ರೇಷ್ಠ ಯಾರಾಗ್ತಾರೆ ಅಂತ ಏನಾದ್ರು ಅದಕ್ಕೆ ಪ್ಯಾರಾಮೀಟರ್ ಇದ್ರೆ, ಸರ್ವಶ್ರೇಷ್ಠ ಯಾರ್ಯಾರು ಆಗಿದ್ದಾರೆ ಅನ್ನುವಂಥದ್ದನ್ನ ಇವತ್ತರೆಗೂ ನಾವು ವಿಶ್ ಮಾಡ್ತಾ ಬಂದ್ರೆ, ಯಾರು ಹೆಚ್ಚು ತ್ಯಾಗ ಮಾಡಿದಾರೋ ಅವರು ಈ ದೇಶದಲ್ಲಿ ಶ್ರೇಷ್ಠ ಇದ್ದಾರೆ. ಅದು ಹನುಮಂತ ಇರ್ಬೋದು, ರಾಮ ಇರ್ಬೋದು. ಇನ್ನು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ವಾಲ್ಮೀಕಿ ಗುರುಪೀಠದ ಶ್ರೀ ಸಂಜಯ್ ಕುಮಾರಸ್ವಾಮಿ ಮಾತನಾಡಿ, ದೇವಾಲಯಗಳು ಮನುಷ್ಯನಿಗೆ ಶಾಂತಿ ನೆಮ್ಮದಿ ತಾಣಗಳಾಗಬೇಕು. ಶ್ರೀ ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಯಾತ್ರಾ ಸ್ಥಳವಾಗಿ ರೂಪುಗೊಳ್ಳಬೇಕು. ಶ್ರೀರಾಮ ಹಾಗೂ ಹನುಮಂತರ ಆದರ್ಶಗಳು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಶ್ರೀಧರ್ ಡಾಕ್ಟರ್ ಬಗ್ಗೆ ಈ ತಾನು ನಿರೂಪಣೆ ಮಾಡ್ತಕ್ಕಂಥವ್ರು ಏನು ಹೇಳಿದ್ರು ಅದಕ್ಕಿಂತ ಹೆಚ್ಚಾಗಿ ನನಗೆ ಶ್ರೀಧರ್ ಡಾಕ್ಟರ್ ಬಗ್ಗೆ ಗೊತ್ತಿದೆ. ಹೀಗಾಗಿ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ನನಗೆ ಸಂತೃಪ್ತಿ ಆಗಲಿಕ್ಕಿಲ್ಲ ಅಂತಕ್ಕಂಥ ಮನೋಭಾವನೆ ಉಳ್ಳವರು ನಾನು. ಹಾಗೆ ವರ್ಣನಾತೀತವಾಗಿ ಹೇಳಬೇಕಾದ್ರೆ ಹೇಳ್ತಾರೆ, ಯಾವಾದರೂ ದೇವರನ್ನ ಸ್ತುತಿ ಮಾಡಬೇಕಾದ್ರೆ ಸಾವಿರಲೆಯ ಸಾವಿರ ನಾಲಿಗೆಯ ಆದಿಶೇಷನಿಗೂ ಸಾಲದು ಅನ್ನೋ ಹಾಗೆ ಡಾಕ್ಟರ್ ಶ್ರೀಧರವ್ರನ್ನ ಹೊಗಳಲಿಕ್ಕೆ ಸಾವಿರ ನಾಲಿಗೆ ಆದಿಶೇಷವೂ ಸಾಧ್ಯ ಅಂತಕ್ಕಂಥ ಮಾತು ಮುಕ್ತಿಯನ್ನು ಈ ಒಂದು ವೇದಿಕೆಯಲ್ಲಿ ಹೇಳಬೇಕಾದ ಮಾತನ್ನು ಹೇಳಿಬಿಟ್ಟು. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ತೈಲೇಶ್ವರ ಮಠದ ಪೂಜ್ಯರಾದ ಶ್ರೀ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿ ಮಾತನಾಡಿ, ಪ್ರತಿಯೊಬ್ಬ ತಾವು ಮಾಡುವ ಕೆಲಸಗಳ ಮೂಲಕ ನೆಮ್ಮದಿಯನ್ನ ಕಾಣಬಹುದಾಗಿದೆ. ಸಮಾಜದಲ್ಲಿ ಅಸಹಿಷ್ಣುತೆ ಹಾಗೂ ಅಸಮಾನತೆಗಳು ಹೆಚ್ಚಾಗುತ್ತಿವೆ. ಪ್ರತಿಯೊಬ್ಬರೂ ಸತ್ಯದ ದಾರಿಯಲ್ಲಿ ನಡೆಯುವ ಕೆಲಸ ಮಾಡಿದರೆ ಉತ್ತಮ ಜೀವನ ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಗೌರವಾಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್, ಅಧ್ಯಕ್ಷರಾದ ಮಂಜುನಾಥ್, ನಗರಸಭಾ ಅಧ್ಯಕ್ಷ ರಾಮ್ಮೋಹನ್, ಸಮಾಜ ಸೇವಕ ಕೆಟಿ ಶಾಂತಕುಮಾರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಎಚ್ಬಿ ದಿವಾಕರ್, ಮುಖಂಡರಾದ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಂಜುನಾಥ್, ಹಾಲ್ಕುರ್ಕಿ, ಅಮುಕ್ ಟಿವಿ, ತಿಪಟೂರು. ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಚಿಂತಾಮಣಿಯಲ್ಲಿ ಭಾರೀ ಸ್ಪಂದನೆ ದೊರೆತಿದ್ದು, ಚಿಂತಾಮಣಿ ತಾಲೂಕಿನ ಕೈವರ ಕ್ರಾಸ್ನಲ್ಲಿ ಎಂಸಿ ಸುಧಾಕರ್ ಮತ್ತು ಬೆಂಬಲಿಗರಿಂದ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಅದ್ದೂರಿ ಸ್ವಾಗತವನ್ನ ಕೋರಿದರು. ಈ ವೇಳೆ ಕೈವಾರ ಕ್ರಾಸ್ನಿಂದ ಚಿಂತಾಮಣಿಗೆ 10,000 ಜನಕ್ಕಿಂತ ಹೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿ ಬೈಕ್ ರ್ಯಾಲಿ ಮಾಡುವ ಮೂಲಕ ಚಿಂತಾಮಣಿ ನಗರಕ್ಕೆ ಕರೆತರಲಾಯಿತು. ಸಾವಿರಾರು ಬೈಕ್ಗಳ ಬೈಕ್ ರ್ಯಾಲಿ ಮುಖಾಂತರ ನಗರಕ್ಕೆ ಬಂದ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಗರದ ಕನ್ನಂಪಲ್ಲಿಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆ ಪ್ರಾರಂಭಿಸಲಾಯಿತು. ಇನ್ನು ನಗರದ ಹಲವು ಮುಖ್ಯ ರಸ್ತೆಗಳು ಸೇರಿ ಮುಖ್ಯ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸಿ ನಂತರ ನಗರದ ಕಿಶೋರ್ ವಿದ್ಯಾಭವನದ ಆವರಣದಲ್ಲಿ ಜಮಾಯಿಸಿ ಸಭೆ ನಡೆಸಲಾಯಿತು.
ಇನ್ನು ಬೈಕ್ ರ್ಯಾಲಿಯಲ್ಲಿ 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗಿದ್ದು, ಬೈಕ್ ರ್ಯಾಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರಮೇಶ್ ಕುಮಾರ್, ಶಿವಶಂಕರ್ ರೆಡ್ಡಿ, ಅನಿಲ್ ಕುಮಾರ್ ಸೇರಿದಂತೆ ಅವಳಿ ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎದ್ದೆಂದಿಗೂ ನಿಮ್ಮೊಂದಿಗೆ.